ಬಳ್ಳಾರಿ ನಗರದ ದುರ್ಗಮ್ಮ ದೇವಸ್ಥಾನದ ವೃತ್ತ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ. ಬಳ್ಳಾರಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಅದರಲ್ಲಿ ಪ್ರಮುಖವಾಗಿ ರಾಯಲ್ ವೃತ್ತದಲ್ಲಿ ಗಡಿಯಾರ ಸ್ತಂಭ ಹಾಗೆ ದುರ್ಗಮ್ಮ ದೇವಸ್ಥಾನದ ವೃತ್ತದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಇದರಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ. ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರುವುದು ಒಂದು ಒಳ್ಳೆಯ ವಿಚಾರವಾದರೆ ಟ್ರಾಫಿಕ್ ಸಮಸ್ಯೆಯಿಂದ ಕಿರಿಕಿರಿ ಉಂಟಾಗುತ್ತಿರುವುದು ಮತ್ತೊಂದು ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರ ಆರ್ ವೆಂಕಟರೆಡ್ಡಿ ಮಾತನಾಡಿ, ಟ್ರಾಫಿಕ್ ಸಮಸ್ಯೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಚಲನಗಳು 50% ಸಿಬ್ಬಂದಿ ಚಲನಗಳು ಹಾಕಬೇಕು. 50% ಸಿಬ್ಬಂದಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಇವರು ಎಲ್ಲರೂ 100 ಚಲನಗಳು ಹಾಕಿದೆ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಬೆಂಗಳೂರು ರಸ್ತೆಯಲ್ಲಿ ಅದೇ ಪರಿಸ್ಥಿತಿ. ಈಗ ಒಬ್ಬ ಹೋಟೆಲ್ಗಳ ಹತ್ರ ಆಗಲಿ, ಮತ್ತು ಬಾರ್ಗಳ ಹತ್ರ ಆಗಲಿ, ಮತ್ತು ಮಾಲ್ಗಳ ಹತ್ರ ಆಗಲಿ, ಇವರೇನು ಮಾಡಬೇಕು, ಅವ್ರಿಗೆ ನೋಟಿಸ್ ನೀಡಬೇಕು. ನೀವೇ ಒಬ್ಬ ಟ್ರಾಫಿಕ್ ವಾರ್ಡನ್ ಮಾಡ್ಕೋಬೇಕು. ಅವರೇ ಕಂಟ್ರೋಲ್ ಮಾಡಬೇಕು. ಕೂಲ್ ಕಾರ್ನರ್ ಹತ್ರ, ಮಯೂರ ಹೋಟ್ಲ್ ಹತ್ರ, ರಾಯಲ್ ಸರ್ಕಲ್ ಹತ್ರ, ವಿಮ್ಸ್ ಹತ್ರ, ಮೋತಿ ಸರ್ಕಲ್ನಲ್ಲಿ ವಾಹನಗಳು ಒಂದರ ಹಿಂದೆ ಒಂದು 3 ವಾಹನಗಳು ನಿಲ್ಲಿಸಿ ಟ್ರಾಫಿಕ್ ತುಂಬ ತೊಂದರೆ ಆಗ್ತಾ ಇದೆ. ಆಮೇಲೆ ದೊಡ್ಡ ಅಪಘಾತಗಳು ಆಗ್ತಾ ಇದ್ದಾವೆ. ಈ ಮತ್ತು ಇದು ಭಾರಿ ವಾಹನಗಳಿಂದ ಹಲವಾರು ಗುಂಡಿಗಳು ಬಿದ್ದು ಬಳ್ಳಾರಿ ರಸ್ತೆಯಲ್ಲಿ ಎಲ್ಲ ಗುಂಡಿಗಳೇ ಕಾಣ್ತಾ ಇದ್ದು ಬಿಟ್ಟರೆ ಎಲ್ಲ ರೋಡ್ಗಳೇ ಕಾಣ್ತಾ ಇಲ್ಲ. ದಯವಿಟ್ಟು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ಎಲ್ಲ ಸಿಬ್ಬಂದಿ ಚಲನಗಳು 50% ಹಾಕಿರಿ, ಟ್ರಾಫಿಕ್ ಕಂಟ್ರೋಲು 50% ಸಿಬ್ಬಂದಿ ಮಾಡಿರಿ. ಅಂತೆಯೇ ಟ್ರಾಫಿಕ್ ಸಮಸ್ಯೆ ಬಗ್ಗೆ SP ಅವರ ಗಮನಕ್ಕೆ ತಂದಾಗ ಸಾರ್ವಜನಿಕರ ಸಹಕಾರದೊಂದಿಗೆ ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಾವು ಟ್ರೈಂಗ್ ಟು ಡೂ ಸಮ್ ಇನಿಷಿಯೇಟಿವ್ಸ್, ಇದರಲ್ಲಿ ಸಿಟಿಜನ್ ವಾಲಂಟಿಯರ್ಸ್ನ ಟ್ರಾಫಿಕ್ ವಾರ್ಡನ್ಸ್ ಆಗಿ ತೋಗಬೇಕಂತ ಒಂದು ಪ್ಲ್ಯಾನ್ ಇದೆ. ಕೆಲವು ಜನ ಕೂಡ ಮುಂದೆ ಬಂದಿದ್ದಾರೆ. ಅವ್ರನ್ನ ವಾಲಂಟಿಯರ್ಸ್ ಆಗಿ ತೊಗೊಂಡು ಅವರಿಂದ ಕೂಡ ಸ್ವಲ್ಪ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ತೀವಿ. ನಮ್ಮಲ್ಲಿ ಒಂದೇ ಟ್ರಾಫಿಕ್ ಸ್ಟೇಷನ್ ಇರುವುದರಿಂದ ಸಿಬ್ಬಂದಿ ಕೊರತೆ ಇದೆ, ಇದನ್ನು ನಾವು ಇಂಪ್ರೂವ್ ಮಾಡ್ತೀವಿ. ಇನ್ನು ದುರ್ಗಮ್ಮ ದೇವಸ್ಥಾನದ ವೃತ್ತವು ಅಭಿವೃದ್ಧಿಯಾಗುತ್ತಿದ್ದು ಈಗಾಗಲೇ ಕಳೆದ 15 ದಿನಗಳಿಂದ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಇದರಿಂದ ಈ ರಸ್ತೆಗಳಲ್ಲಿ ಓಡಾಡುತ್ತಿದ್ದ ವಾಹನಗಳಿಗೆ ಬೇರೆ ರಸ್ತೆಯಲ್ಲಿ ಓಡಾಡಲು ಮಾರ್ಗಗಳ ಬದಲಾವಣೆ ಮಾಡಲಾಗಿದ್ದು ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು ಅವರು ಮಾಹಿತಿ ನೀಡಿದ್ದಾರೆ. ಕೆಲವು ರಿಪೇರ್ ವರ್ಕ್ಸ್ ಕೂಡ ನಡೀತಾ ಇದೆ, ಅದಕ್ಕೆ ಡೈವರ್ಷನ್ಸ್ ಎಲ್ಲ ಮಾಡಿದ್ವಿ. ದುರ್ಗಮ್ಮ ಸರ್ಕಲ್ ಮೇಜರ್ ಸರ್ಕಲ್, ಅಲ್ಲಿ ಡೈವರ್ಷನ್ ಮಾಡಿದ ಕಾರಣ ಮೋತಿ ಸರ್ಕಲ್ನಲ್ಲಿ, ರಾಯಲ್ ಸರ್ಕಲ್ನಲ್ಲಿ ಸ್ವಲ್ಪ ಮೂಮೆಂಟ್ ಜಾಸ್ತಿ ಆಗಿದೆ. ಅದೇ ರೀತಿ ಈ ಟ್ರಾಫಿಕ್ ಸಿಗ್ನಲ್ಸ್ ಕೂಡ ಅಂದರೆ ಆಲ್ರೆಡಿ ಕೆಲವು ಕಡೆ ಇದೆ, ಅದನ್ನು ನಾವು ರಿನೋವೇಟ್ ಮಾಡಿ ಯೂಸ್ ಮಾಡ್ತಾಯಿದ್ವಿ. ಬಟ್ ಇನ್ನೂ ಮೇಜರ್ ಸರ್ಕಲ್ಸಲ್ಲಿ ಇನ್ನೂ ಹಾಕ್ಸ್ಬೇಕು. ಬಟ್ ಕೆಲವು ರೋಡ್ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ಸ್ ಇವೆಲ್ಲ ಇರೋದರಿಂದ ಅದು ಇದೆಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಮಾಡಬೇಕು, ಹೋಲಿಸ್ಟಿಕ್ ಆಗಿ ಮಾಡಬೇಕು.